ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಕಾರ್ನರ್. ನಿಮ್ಗೆ ಇವತ್ತು ಚಟ್ಪಟ್ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಬ್ರೌನ್ ಕಲರ್ ಕಡಲೆಕಾಳು, ರಾತ್ರಿ ಫುಲ್ ನೆನೆಸ್ಬೇಕು. ನೆನೆಸಿ ಕುಕ್ಕರ್ಗೆ ಹಾಕಿ 5 ವಿಷಲ್ ಸೀಟಿ ಕೂಗಿಸಿ ಬೇಯಿಸ್ಕೋಬೇಕು. ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಕಡಲೆಕಾಳು ಬೆಂದಿರೋದು, ಬಿಸಿಯಾಗಿ ಇರಬೇಕು ಸ್ವಲ್ಪ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೆಂಪು ಚಟ್ನಿ ಹಾಕ್ಕೊತಾ ಇದ್ದೀನಿ. ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಉಪ್ಪು ಹಾಕಿ ರುಬ್ಕೊಂಡಿರೋದು. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಹಸಿಮೆಣಸಿಕಾಯಿ ಪೇಸ್ಟು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿರೋದು, ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಚಿಕ್ಕದಾಗಿ ಹಚ್ಕೊಂಡಿರೋದು ಟೊಮೊಟೊ, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಚಿಕ್ಕದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ ಹಾಕ್ಕೊತಿದ್ದೀನಿ 1 ಸ್ಪೂನ್ ಅಷ್ಟು. ಚಾಟ್ ಮಸಾಲ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಹೊಂದ್ಕೋಬೇಕಲ್ಲ ಕಾಳಿಗೆ. ಈ ಥರ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ರಸ ಹಿಂಡ್ಕೊತಾ ಇದ್ದೀನಿ ಒಂದರ್ಧ. ಈಗ ಇದು ರೆಡಿಯಾಗಿದೆ, ಬೌಲ್ಗೆ ಹಾಕ್ಕೊಳ್ಳೋಣ ಸರ್ವ್ ಮಾಡೋಕ್ಕೆ. ನೋಡಿ, ಈಗ ರೆಡಿಯಾಗಿದೆ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವೇ ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.